ಕಾರುಗತ್ತಲಿನಲ್ಲಿ ಬಿಟ್ಟು ನೀವೆಲ್ಲ ಇಲ್ಲಿಗೆ ಬಂದಿರೋ ಹೇಗೆ? ಯಾಕೆ ಮಹಾರಾಣಿ ಬರಲಿಲ್ಲ? ನೀವು ಸುಮ್ಮನೆ ನಿಂತಿದ್ದೀಯ. ಹೇಳು, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಳದೆ ಇದ್ರೆ ಕಟ್ಟುಗ್ರವಾಗಿ ಶಿಕ್ಷಿಸ್ತೇನೆ. ಏನ ನಿಂಬೇನು ಭೂಪ ಮತಿ ಪ್ರಮಾಣಿದು, ಏನ ನಿಂಬೇನು ಭೂಪ ಮತಿ ಪ್ರಮಾಣ ನಾರಿಯರಿಗೆ ಕಣ್ಣಸನ್ನೆ ಬಾಯಸನ್ನೆ ಮಾಡುವಷ್ಟು ಸಂಸ್ಕಾರ ಹೀರೋ ನಾನು. ನಮ್ಮ ಜ್ಞಾನವೇ ಕುಂಠಿತ ಆಯ್ತು ಎನ್ನುವುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಏನು ಅಂತ ಅರ್ಥವಾಗ ಆಗ್ತಾ ಇಲ್ಲ. ಅಲ್ಲಿಯೂ ನೀವು, ಇಲ್ಲಿಯೂ ನೀವು, ನಮ್ಮ ಬುದ್ಧಿಗೆ ಮಂಕು ಬಡಿಯುತ್ತೆ ಎನ್ನುವುದನ್ನು ನಾವೇ ಆಲೋಚನೆ ಮಾಡಿ. ಪ್ರತಿಯೊಂದು ಮಾತು ಸತ್ಯ, ಪಾದದ ಆಣೆ ಸತ್ಯ, ಬಂದದ್ದು ನೀವು ಸತ್ಯ, ಮಹಾರಾಣಿಯವರನ್ನು ಕೂಡಿದ್ದು ಸತ್ಯ, ಇದು ಮಾಯ.
ಭಾಗ್ಯದ ಬಾಗಿಲು ತೆರೆದಿದೆ. ಯಾಕೆ ಅಂತ ಹೇಳಿದ್ರೆ ನನ್ನನ್ನ ಕೂಡಿದ ಕಾರಣದಿಂದಲಾಗಿ ನಿನಗಾರುವ ಪುತ್ರ ಉದಿಸುತ್ತಾನೆ. ಸಾಮಾನ್ಯನಲ್ಲ, ಜಗಮಲ್ಲನಾಗಿ ನೆನೆದಾಡುತ್ತಾನೆ. ನಿನಗೆ ಒಳ್ಳೆಯದಾಗುತ್ತದೆ, ಸಂತೋಷವನ್ನು ಅನುಭವಿಸುತ್ತಾನೆ. ಎಂತಹ ಪ್ರಮಾದವು ಅಪರಾಧವು ನಮ್ಮಿಂದಾಗಿ ಹೋಗುವುದಕ್ಕೆ ಸಾಧ್ಯ. ಆದ್ದರಿಂದಾಗಿ ಹೇಳು,
ಈ ರೀತಿ ಅವಳು ಅಪರಾಧವನ್ನು ಗೈದಿದ್ದಾಳೆ ಎನ್ನುವುದಾಗಿ ನೀನು ಭಾವಿಸುವುದೇ ಸತ್ಯ ಅಂತಾದ್ರೆ ಯಾಕೆ ಅಪರಾಧವನ್ನು ಗೈದಳು? ಅಪರಾಧವನ್ನು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಏನು ಬಂತು, ಅಥವಾ ಅವಳು ಅಸಹಾಯಕಳೆ ಇತ್ಯಾದಿ 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 ನೀನು ವಿಚಾರಣೆಗೆ ಒಳಪಡಿಸಿ ಅವಳನ್ನು ಶಿಕ್ಷಿಸಬೇಕಲ್ವೇನೋ. ಆದ್ರಿಂದಾಗಿ ಅವಳಿಗೆ ಏನಂತ ತೊಂದರೆ ಆಯ್ತು ಅಂತ ಒಂದು ಮಾತು ಕೇಳು. ಒಳ್ಳೆ ಸ್ವಾಮಿ, ಕೇಳುವುದಕ್ಕೇನೂ ಇಲ್ಲ, ನೋಡುವುದಕ್ಕೇನೂ ಇಲ್ಲ, ಮಾಡುವುದೊಂದು ಉಳಿದಿತ್ತು. ಅಷ್ಟು ಹೊತ್ತಿಗೆ ನೀವು ಬಂದು ನನ್ನ ಸಿಟ್ಟನ್ನೇ ತಣಿಸಿಬಿಟ್ಟು ಅವಳು ಏನು ಮಾಡಿದ್ದಾಳೆ ನಾನು ಹೇಳಿ ನನ್ನ ಬಾಯನ್ನು ಹೊಲಸು ಮಾಡಿಕೊಳ್ಳಲಾರೆ. ಅಲ್ಲ, ಆದ್ರೂ ಅವಳು ಯಾಕೆ ತಪ್ಪು ಮಾಡಿದ್ದು ಗೊತ್ತ? ಅವಳಲ್ಲಿ ಕೇಳಿ ನಾನೇ ಕೇಳ್ತೀನಿ. ಯಾಕಮ್ಮ ಇಂಥ ಅಪರಾಧ ಮಾಡಿಬಿಟ್ಟೆ? ಅಪರಾಧಿ ನಾನಲ್ಲ, ದೈವ ನೋಡದಿ ಎಲ್ಲ ಅಪರಾಧಿ ನಾನಲ್ಲ, ದೈವ ನೋಡದಿ ಎಲ್ಲ ಅಪರಾಧಿ ನಾನಲ್ಲ, ದೈವ ನೋಡದಿ ಎಲ್ಲ ನೃಪನಾಗಿ ಬಂದು ದಾನವನು ಮುನಿಯೇ ನೃಪನಾಗಿ ಬಂದು ದಾನವನು ಉಪಚಾರದಿಂದೆಲ್ಲ ತಿಳಿದ ಭೂಸುರನಾಗಿ ಉಪಚಾರದಿಂದೆಲ್ಲ ತಿಳಿದ ಭೂಸುರನಾಗಿ ಅಪಹಾಸ್ಯಗೊಳಗಾದ ಮುನಿಯೇ ನಾನು ಅಪಹಾಸ್ಯಗೊಳಗಾದ ಮುನಿಯೇ ಧರ್ಮದ್ರೋಹಿಯು ಅಡಿಯಲ್ಲ
ಮೋಸ ಮಾಡಿದವಳು ಅಲ್ಲ ಅವಳು, ಮೋಸ ಹೋದವಳು. ಪಾಪ ಬೆಂಕಿಯನ್ನು ತಿಳಿದು ಮುಟ್ಟಿದ್ರು ಸುಡುತ್ತದೆ, ತಿಳಿಯದೇ ಮುಟ್ಟಿದ್ರು ಸುಡುತ್ತದೆ. ತಾನು ಪತಿತೆಯಾಗಿದ್ದೇನೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ತನ್ನ ದೊಡ್ಡತನವನ್ನು ತೋರ್ತಾ ಇದ್ದಾಳೆ. ನಿಜವಾಗಿ ಅವಳು ಶ್ರೇಷ್ಠಳ. ಹೌದು, ಪೂರ್ವಾಪರವನ್ನು ವಿಮರ್ಶೆ ಮಾಡದೆ ಕೊಲ್ಲುವುದಕ್ಕೆ ಮುಂದಾದ ನಾನೇ ಕನಿಷ್ಠನಾಗಿ ಬಿಟ್ಟೆ. ಆದರೆ ಒಂದು ಜಿಜ್ಞಾಸೆ ನನ್ನನ್ನು ಕಾಡ್ತಾ ಇದೆ. ಏನು? ಅವಳನ್ನು ನಾನು ಖಂಡಿತ ಒಪ್ಪುತ್ತೇನೆ. ಸತಿ ಪತಿಗಳು ಒಂದಾಗಿ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಧರ್ಮ ಕಾರ್ಯವನ್ನು ನಡೆಸಬೇಕು. ಮಾತಿನಿಂದ ಶುದ್ಧ ಇದ್ದಾಳೆ, ಮನಸ್ಸಿನಿಂದ ಶುದ್ಧ ಇದ್ದಾಳೆ, ಮೈಯಿಂದ ಪತಿತೆಯಾಗಿದ್ದ. ಹೀಗೆ ತ್ರಿಕರಣ ಶುದ್ಧಿ ಇಲ್ಲದೆ ಇರುವಂತ ಅವಳನ್ನು ಸೇರಿ ಹೇಗೆ ನಾನು ಇನ್ನು ಮುಂದೆ ಧರ್ಮ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ? ಇಂತಹ ಸಂದಿಗ್ಧವನ್ನು ಅನುಭವಿಸುತ್ತಾ ಯಮ ಯಾತನೆಯಲ್ಲಿ ನೋಯುವುದಕ್ಕಿಂತ ಬೇಯುವುದಕ್ಕಿಂತ ಅವಳು ಸಾಯುವುದಕ್ಕೆ ಸಿದ್ಧಳಾಗಿದ್ದಾಳೆ. ನನಗೂ ಇನ್ನು ಮುಂದೆ ಬದುಕಿ ಪ್ರಯೋಜನ ಇಲ್ಲ. ಇವರವರೆಗೂ ಸಾಯುವುದಕ್ಕೆ ಅಪ್ಪಣೆ ಕೊಡಿಸಿ. ದೋಷಿಯುದಾನವನು ಅಳಿದಿಯ ನೈತನೆ ನೀ ನಿನ್ನು, ಅಳಿದಿಯ ನೈತನೆ ನೀ ನಿನ್ನು. ಮತ್ತೆ ಹೇಗೆ ಬದುಕುವುದಕ್ಕೆ ಸಾಧ್ಯ? ನೀನೇನಾದ್ರೂ ತಪ್ಪನ್ನ ಮಾಡಿದ್ದಿದ್ರೆ ನೀನು ನಾನು ಸಾಯ್ಬೇಕೆನ್ನುವುದಾಗಿ ಮನವರ ಮಾಡಬಹುದು. ಅವಳು ತಪ್ಪು ಮಾಡಲಿಲ್ಲ, ನಾನು ಮಾಡಲಿಲ್ಲ. ಆದ್ದರಿಂದ ಅದು ಬದುಕುವುದಕ್ಕೆ ಆಗುವುದಿಲ್ಲ ಸ್ವಾಮಿ. ಹಾಗೆ ಭಾವಿಸಬಾರ.
ಈಗ ಅವಳಲ್ಲಿಯೂ ದೋಷ ಇಲ್ಲ, ನಿನ್ನಲ್ಲಿಯೂ ದೋಷ ಇಲ್ಲ. ಇಬ್ಬರು ದೋಷಿಗಾರಲ್ಲ, ನಿರ್ದೋಷಿಗರು. ಹೌದು ಹೌದು. ದೋಷಿ ಯಾರು? ದಾನ. ಹೌದು, ಅವನಿಗೆ ಈಗಾಗಲೇ ಶಿಕ್ಷೆ ಆಗಿದೆ. ಮೋಸ ಮಾಡಿದ ಅವನೇ ದೋಷಿ, ಅವನ ಮರ್ದನ ಆಗಿದೆ, ಆಗಿ ಹೋಗಿದೆ. ಆದ್ದರಿಂದಾಗಿ ನೀನು ಈ ವಿಚಾರದಲ್ಲಿ ನಾನು ತಪ್ಪನ್ನು ಮಾಡಿದ್ದೇನೆ ಎನ್ನುವುದಾಗಿ ಮರೆಯಬೇಕಾದದ್ದಿಲ್ಲ. ಹೆಂಡತಿಯನ್ನ, ಅವಳು ತಪ್ಪಿಲ್ಲದ ಆ ಹೆಂಡತಿಯನ್ನ ಕೂಡಿ ನೀನು ಸುಖದಿಂದ ಕಾಲವನ್ನು ಕಳೆದುಕೊಂಡಿರಬಹುದು. ಸ್ವಾಮಿ, ದೊಡ್ಡ ಸಮಸ್ಯೆ. ಏನು ಸಮಸ್ಯೆ? ಬೇರೆಯವರಿಗೆ ಹೇಳುವುದು ಸುಲಭ ಸ್ವಾಮಿ, ಅದನ್ನು ನಾವು ಒಪ್ಪಿ ಸ್ವೀಕರಿಸಿ ನಡೆಯುವುದು ಬಹಳ ಕಷ್ಟ. ಈ ಪ್ರಪಂಚದಲ್ಲಿ ಒಂದೇ ಶಬ್ದ ಅತ್ಯಂತ ಸುಲಭವೂ ಹೌದು, ಅತ್ಯಂತ ಕಷ್ಟವೂ ಹೌದು. ತಪ್ಪು ತಪ್ಪು, ಮತ್ತೊಬ್ಬರು ತಪ್ಪು ಮಾಡಿದ್ದಾರೆ ಅಂತ ಹೇಳುವುದು ಬಹಳ ಸುಲಭ, ನಾವು ತಪ್ಪು ಮಾಡಿದ್ದೇವೆ ಅನ್ನುವುದನ್ನು ಒಪ್ಪಿಕೊಳ್ಳುವುದು ಬಹಳ ಬಹಳ ಕಷ್ಟ. ಈಗ ಅವಳನ್ನ ಕೂಡಿ ನೀನು ಸುಖವಾಗಿ ಜೀವನವನ್ನು ಸಾಗಿಸು. ಯಾಕೆಂದ್ರೆ ಅವಳು ದೋಷ ಇಲ್ವಲ್ಲ, ನಿಮಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಿಮಗೆ ಯಾವ ತಲೆ ಬಿಸಿಯೂ ಇಲ್ಲ. ಆದ್ರೆ ನಮಗೆ ತಲೆ ಬಿಸಿ ತಪ್ಪುವುದಿಲ್ಲ. ಅಲ್ಲ, ನನಗೆ ಕೆಲವೊಮ್ಮೆ ಅನಿಸುವುದು ಹೀಗಿದ್ದೆಲ್ಲ ಆಗಿದ್ದು ನೋಡಿದಾಗ ನಾವು ಮದುವೆ ಆಗದಿದ್ದೇ ಒಳ್ಳೇದಾಯ್ತು. ಪುಣ್ಯಕ್ಕೆ ಮದುವೆ ಆಗಬೇಕಿತ್ತು ಅಂತ ಒಂದು ಅನಿಸಿದೆ. ನಿಮ್ಗೆ ಆಗ ಅನಿಸಿದ್ರೆ ಮತ್ತೆ ಯಾರಿಗೂ ಹೆಣ್ಣು ಸಿಗುವುದಿಲ್ವಾಗಿ, ಅದು ಒಂದು ಸಮಸ್ಯೆ ಸ್ವಾಮಿ. ಅದ ಅಲ್ಲ, ಇಂಥ ಘಟನೆ ಎಲ್ಲಿಯಾದ್ರೂ ಹಿಂದೆ ನಡೆದದ್ದು ಸುರಗುರು ಗದನವನು ಸುರಗುರು ಗದನವನು ಗೌತಮ ವರ ಋಷಿ ಚರಿದೆಯನು ಗೌತಮ ವರ ಋಷಿ ಚರಿದೆಯನು ಅರಿತವನಲ್ಲವೇ ಬರಿದೆ ಅರಿದವನಲ್ಲವೇ ಬರಿದೇದಗೆ ಗಣಪುರದೊಳಗಾರನಿಯದೆ ದರವಾಳು. ನಾನು ನಿನ್ನಲ್ಲಿ ಅವಳನ್ನು ಕೂಡಿ ಬದುಕು ಅಂತ ಹೇಳುವುದು ಕಾರಣ ಏನು? ಇಂಥ ಘಟನೆಗಳೆಲ್ಲ ಹಿಂದೆ ಪ್ರಪಂಚದಲ್ಲಿ ನಡೆಯದಿದ್ದು ಅಂತ ಭಾವಿಸ್ತೀನಿ. ನಡೆದಿದೆ, ಸಾಕಷ್ಟು ನಡೆದಿದೆ. ಅವರ ದಾಂಪತ್ಯ ಒಳ್ಳೆ ರೀತಿಯಲ್ಲೇ ಉಂಟು. ಹೇಳೋಣ ಸ್ವಾಮಿ. ಉಂಟಪ್ಪ, ಹೇಳಿ ಹೇಳಿ. ಹಿಂದೆ ನೋಡು, ಒಮ್ಮೆ ಬೃಹಸ್ಪತಿಯ ಹೆಂಡತಿ ಅಂತ ತಾರೆ, ಚಂದ್ರ ಕೂಡಿದ, ಬುಧ ಹುಟ್ಟಿಕೊಂಡದ ಆಗಲೇ ಅಲ್ವೇನೋ, ಚಂದ್ರ ಅನ್ವೇ ಮುಂದುವರೆದಂತ ಅವಳಿಂದ. ಆದ್ರೆ ಅವರಿಬ್ಬರ ದಾಂಪತ್ಯ ಎನ್ನುವುದು ಒಳ್ಳೆ ರೀತಿಯಲ್ಲಿ ಸಾಗುತ್ತಾ ಇಲ್ವಾ? ಹೌದೌದು ಸ್ವಾಮಿ, ಇದು ದೇವಲೋಕದ ಕತೆ. ದೇವಲೋಕದ ಕತೆ ಭೂಲೋಕಕ್ಕೆ ಅನುಸರಣೀಯವೂ ಅಲ್ಲ, ಅನುಕರಣೀಯವೂ ಅಲ್ಲ. ಭೂಲೋಕದಲ್ಲಿ ಇಂಥ ಏನಾದರೂ ಒಂದು ಕತೆ ನಡೆದದ್ದುಂಟಾ? ಭೂಲೋಕದಲ್ಲಿ ಈ ಗೌತಮ ಮಹರ್ಷಿಗಳ ಹೆಂಡತಿ ಅಂತ ಅಲ್ಲಿ ದೇವೇಂದ್ರ ಬಂದು ಕೂಡಿದ್ದಿಲ್ವಾ? ಆ ಕ್ಷಣದಲ್ಲಿ ಶಾಪ ಬಂದಿರಬಹುದು, ಆ ನಂತರದಲ್ಲಿ ಆ ದಾಂಪತ್ಯ ಮತ್ತೆ ಮುಂದುವರೆದಿಲ್ವಾ ಹೇಳು? ವಿಚಾರ ಮಾಡು. ಗೌತಮ ಮಹರ್ಷಿಗಳು ಅಲ್ಲಿ ಎಲ್ಲ ಮುನಿಗಳ ಕಥೆಯನ್ನೇ ಹೇಳ್ತೀರಿ, ಬಿಟ್ಟರು ಮಹಾರಾಜರ ಕಥೆ ಹೇಳುವುದೇ ಇಲ್ಲ. ನೀವು ಅಲ್ಲೇ ಬೃಹಸ್ಪತಿ ಮುನಿ, ಇಲ್ಲಿ ಗೌತಮ ಮುನಿ ಅಂದ್ರೆ ನಿಮ್ಮ 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 ವರ್ಗಕ್ಕೆ ಸೇರಿದವ್ರ ಕಥೆ. ನಮ್ಮ ನಮ್ಮ ರಾಜರಲ್ಲಿ ಇಂತಹ ಕಥೆಯಲ್ಲಿ ಆದ್ರೂ ನಡೆದದ್ದು ಉಂಟಾ? ಮಹಾರಾಜರಲ್ಲಿ ಇಲ್ಲ, ಇಷ್ಟರವರೆಗೆ ನಡೆದದ್ದು ಯಾವುದು ನೆನಪಿ ಬರುವುದಿಲ್ಲ. ಅಲ್ಲ, ಯಾವುದಕ್ಕೆ ಒಂದಕ್ಕಾದ್ರೂ ಪ್ರಥಮ ಅಂತ ಒಂದು ಬೇಕಲ್ಲ. ಇನ್ನೆಲ್ಲಿ ಅದರಿಂದ ಗಂಟಲು ನಡೆದ್ರೆ ಇಂಥದ್ದಾಗಿತ್ತು. ಅಂದ್ರೆ ಈಗ ಪ್ರಚಾರಕ್ಕೆ ನಮ್ಮ ಕತೆ ಸ್ವಾಮಿ. ಈ ರೀತಿಯಾಗಿ ಅವರ ದಾಂಪತ್ಯ ಮುಂದುವರೆದಿರುವಾಗ ನೀನ್ಯಾಕೆ ಅದನ್ನು ಅನುಸರಿಸಬಾರದು? ಇಷ್ಟಕ್ಕೂ ಒಂದು ವಿಚಾರವನ್ನು ಹೇಳ್ತೇನೆ. ಹಾ ಹೇಳಿ ಹೇಳಿ ಹೇಳಿ. ಯಾರಿಗೂ ಗೊತ್ತಿಲ್ಲ, ನಿನಗೆ ಅವಳಿಗೆ ಇಬ್ಬರಿಗೆ ಗೊತ್ತಿದ್ದ. ಅವನಿಗೆ ಒಬ್ಬರಿಗೆ ಗೊತ್ತಿತ್ತು, ಅವ ಸತ್ತ ಅವ ಸತ್ತೋದ. ನಿಮ್ಗಿಬ್ಬರಿಗೆ ಯಾರಿಗೂ ಹೇಳುವುದಲ್ಲ, ಮಾಡುವುದಲ್ಲ, ಸುಮ್ಮನಿಸಿ ಬಿಡು. ಹೇಗೆ? ನನಗೆ ಇಲ್ಲಿಯವರೆಗೆ ಆ ವಿಷಯದಲ್ಲಿ ತಲೆ ಬಿಸಿ ಇಲ್ಲವಾಗಿತ್ತು. ಗೊತ್ತಿದ್ದ, ಅವ ಸತ್ತೋದ, ನಾವಿಬ್ಬರು ಯಾರಿಗೂ ಹೇಳುವುದಿಲ್ಲ. ಈಗ ನಿಮಗ್ ಗೊತ್ತಾಗಿದೆಯಲ್ಲ. ಹೇಳುವುದಿಲ್ಲ, ನೀವು ಹೇಳುವುದಿಲ್ಲ. ಸಂದರ್ಭ ಬಂದಾಗ ಉದಾಹರಣೆ ಬಂದಾಗ ಒಂದು
ಉದಾಹರಣೆ ಅಂದ್ರೆ ಯಾವುದೋ ದಾಂಪತ್ಯ ಜೋಡಿಸುವುದಕ್ಕೆ ಜೋಡಿಸುವುದಕ್ಕಾಗಿ ಅದರಲ್ಲೂ ನಿಮ್ಮ ಒಂದು ಉಪಕಾರದ ಪಾಲು ಅದರಲ್ಲೂ ಉಂಟು ನೋಡು. ಹೌದು, ಅವರನ್ನು ಜೋಡಿಸಿದ್ದು ಆ ದಾಂಪತ್ಯ ಒಟ್ಟಾಯ್ತು ಅಂತ ಆದ್ರೆ ಆ ಪುಣ್ಯ ನಿಮಗೂ ಸ್ವಲ್ಪ ಸಿಕ್ಕುವುದಿಲ್ವಾ? ಹೌದೌದು, ಈಗ ನಮ್ಮ ಪ್ರಚಾರ ನೀವು ಈ ರೀತಿಯಲ್ಲಿ ಮಾಡಿದ್ರು ನಮಗೊಂದು ಉಪಕಾರ ಆಗ್ತದೆ. ಹೌದೌದು, ಆದ್ದರಿಂದಾಗಿ ನೀನು ಅದರ ಬಗ್ಗೆ ಯೋಚಿಸಬೇಕಾದದ್ದಿಲ್ಲ. ಹಾಗಾದ್ರೆ ಇವಳು ಕಲುಷಿತ ಆಗ್ಲಿಲ್ಲ? ಕಲುಷಿತ ಅಲ್ಲ, ಯಾಕೆಂದ್ರೆ ಯಾವಾಗಲೂ ಕಾಯ ವಾಚ ಮನಸ್ಸ ತ್ರಿಕರ್ಣದಿಂದ ಕೂಡಿದಾಗ ಮಾತ್ರ ಅದನ್ನು ಹೇಳಬಹುದು. ಹೌದು, ಪಾಪ ಇವಳಿಗೆ ಗೊತ್ತಿಲ್ಲ, ಗಂಡ ಎನ್ನುವುದಾಗಿ ಭಾವಿಸಿ ಕೂಡಿತ್ತು. ಆದ್ರಿಂದಾಗಿ ಅವಳು ಖಂಡಿತ ಅಪರಾಧಿ ಅಲ್ಲ, ಶುದ್ಧವಾಗಿ ಇದ್ದಾಳೆ. ಮತ್ತೊಂದು ವಿಚಾರ, ಈಗ ಏನಾಗಿದೆ ವಿಚಾರ ನೋಡಿ, ಈಗ ನೀವು ಕೊಲ್ಲುವ ಹಾಗಿಲ್ಲ, ದಾಂಪತ್ಯವನ್ನು ನೀನು ಮುಂದುವರಿಸಲೇಬೇಕು. ಹೇಗಿರಬೇಕು? ಲೋಕದವರ ಕಣ್ಣಿಗೆ ನೀನೊಬ್ಬ ಹೆಂಡತಿಯನ್ನು ರಕ್ಷಿಸುವ ಗಂಡನಾಗಿ ದೇಶಕನಾಗಿ ನೀನು ಬದುಕಬೇಕು. ಮತ್ತೊಂದು ವಿಚಾರ ಹೇಳ, ಅವ ಸತ್ತವ ರಾಕ್ಷಸನೇ ಅಲ್ಲ. ಹೌದ, ಮತ್ತೆ ಅವ ಒಬ್ಬ ದೇವತಾ ಪುರುಷ. ಅದ್ರ ಹಿನ್ನೆಲೆ ಬಾಳ ದೊಡ್ಡದುಂಟ ಆ ಕತೆ ನಿಮಗೆ ಗೊತ್ತಿಲ್ಲ. ಅವ ದ್ರುಮಿಳ ಎನ್ನುವ ಒಬ್ಬ ಗಂಧರ್ವಾಗಿದ್ದ. ಅವ ಶಾಪಗ್ರಸ್ತನಾದ. ದೂರ್ವಾಸ ಮಹರ್ಷಿಗಳ ಕೆಣಕುವುದಕ್ಕೆ ಹೋಗಿ ಅವರಿಂದ ಶಾಪಗ್ರಸ್ತನಾದ. ಅಂದ್ರೆ ಈ ಪ್ರಸಂಗ ಪ್ರಾರಂಭ ಆದದ್ದೇ ಮುನಿಗಳಿಂದ? ಮುನಿಗಳಿಂದ. ಇದು ಮುಕ್ತಾಯ ನಾನೇ ಮಾಡ್ತಾ ಇದ್ದೆ. ಮುನಿಗಳೇ ಪ್ರಾರಂಭ ಆದ್ರಿಂದಲೇ ಮುಕ್ತಾಯ. ಆ ಶಾಪಗ್ರಸ್ತರಾಗಿ ಬಿದ್ದಿದ್ದ. ಅವ್ರು ಶಾಪ ಕೊಟ್ಟದ್ದು ಹೇಗೆ? ನಿನ್ನ ಅಂಶ ಇಲ್ಲಿ ಬೀಜಾಂಕುರವಾದಾಗ ನನಗೆ ಶಾಪ ವಿಮುಕ್ತಿ. ಹೀಗೆ ಈಗ ಬೀಜಾಂಕುರವಾಗಬೇಕು ಅಂದ್ರೆ ಒಂದು ಹೆಣ್ಣನ್ನು ಕೂಡಲೇಬೇಕಲ್ಲ. ಹೌದು, ಆದ ಪಾಪ ಅವನಿಗೆ ರಾಕ್ಷಸ ಅವನಿಗೆ ಗೊತ್ತೇ ಇಲ್ಲ, ಎಲ್ಲೋ ಕಾಡ್ ತಿರುಗಾಡ್ತಾ ಇದ್ದ. ಮನೆ ನಾನೇ ಹೋಗಿ ಒಂದ್ ದಿವಸ ಹೇಳಿದೆ ಹೀಗೆ ಮಾಡು ಅಂತ. ಅಂದ್ರೆ ಇಷ್ಟಕ್ಕೆಲ್ಲ ಮೂಲ ಕಾರಣ ಈಗ ನೀವು ಅಂತ ಆಯ್ತು. ಏನು ಮಾಡೋಣ ಹೇಳಿ? ಈಗ 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 ನಿಮ್ಮನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಹೊಡೆದ್ರೆ ನಡೆದ ಘಟನೆಗೆ ಕೈ ಕಾಲು ಸೇರಿಸಿ ಮತ್ತೂ ಪ್ರಚಾರ ಮಾಡ್ತೀರಿ. ನುಂಗಲಾರದ ತುತ್ತು, ದೊಡ್ಡ ನಮಸ್ಕಾರ. ಅಲ್ಲ, ನಾನು ಹೀಗೆ ಮಾಡಿದ್ದು ಹೇಳಿದ್ದು ಮಾಡಿದ್ದು ಮಾಡು ಅಂತ ಹೇಳಿದ್ದು ಹೌದು. ಆದ್ರೆ ನಿನ್ನ ಹೆಣ್ಣದ ಹೆಂಡತಿ ಹತ್ರ ಹೋಗು ಅಂತ ನಾನು ಹೇಳಿಲ್ಲ. ಮತ್ತೆ ಯಾರು ಅವ್ರನ್ನ ಹೆಣ್ಣು ಸಿಕ್ಕರೆ ಹೀಗೆ ಮಾಡು ಅಂತ ಹೇಳಿದ್ದೆ. ಅದೇ ಅದೇ ರಾಜ್ಯಕ್ಕೆ ಹೋಗಿ ಅವ್ರು ಸಿಕ್ಕಿದ್ದೀನಿ ಹೇಳ್ತೀನಿ, ನಿನ್ನ ಸೋಲ. ಆ ದುರ್ವಾಸನ ಹೆಂಡತಿ ಇಲ್ವಾ? ಹಾ, ಬುದ್ಧಿವಂತ ಆಗಿದ್ರೆ ಎಲ್ಲ ಹೋಗ್ಬೇಕಿತ್ತವ. ನೀವು ಹೇಳ್ಬೇಕಿತ್ತು. ಆದ್ರೂ ನೀವು ಸಂತೋಷ ಪಡಬೇಕು. ಆಚಾರ ಇದೊಂದು ಹೊಸ ಮಾತು, ಇಷ್ಟಾದ್ರೂ ನಾನು ಸಂತೋಷ ಪಡ. ಇದೊಂದು ಮಾತು ಕೊನೆಯದಾಗ ಕೇಳಿಯೇ ಬಿಡುವ. ಶಾಪ ವಿಮೋಚನೆಗೆ ಯಾರ್ಯಾರನ್ನೋ ಬಳಸದೆ ನಿನ್ನ ಹೆಂಡತಿಯನ್ನು ಬಳಸಿದನಲ್ಲ, ನೀ ಸಂತೋಷ ಪಡಬೇಕು. ದೇವತೆಗಳು ಅದಕ್ಕೆ ಏನಾದ್ರೂ ಒಂದು ಉದಾಹರಣೆ ಕತೆ ವಿಚಾರ ಮಾಡು. ಈಗ ನೋಡು, ದಂಗೆ ದಂಗೆಯಲ್ಲಿ ಹೋಗಿ ಎಲ್ಲವರು ಸ್ನಾನ ಮಾಡ್ತಾರೆ, ಪಾಪವನ್ನು ತೊಳೆದುಕೊಳ್ತಾರೆ. ಹೌದು, ಆದ್ರೆ ಅವಳಿಗೆ ಪಾಪದ ಲೇಪ ಉಂಟ? ಇಲ್ಲ. ಇವಳು ಹಾಗೆ ದಂಗೆ ಹಾಗೆ ಅಂದ್ರೆ ಇನ್ನು ಯಾರೇ ಪಾಪ ಮಾಡಿದ್ರು ಇಲ್ಲಿ ಬಂದು ತೊಳ್ಕೊಂಡು ಹೋಗುದು ಅಂದ್ರೆ ಇನ್ನು ನಿರಂತರ ಇದೇ ಗತಿ. ಆದ್ರೂ ತಪ್ಪಿಲ್ಲ ಅಂತ ಹೇಳುತ್ತಾರೆ. ಆದ್ರಿಂದ ನೀ ಸಂತೋಷ ಪಡಬೇಕು ಆಯ್ತಲ್ಲ. ಈಗ ಅವಳು ಗರ್ಭಿಣಿ ಆಗಿದ್ದಾಳೆ, ಆ ಮಗುವಿಗೆ ನೀನೇ ಅಪ್ಪ ಹೇಗು? ಅದೇ ಹಾಗೆ ನೀನೇ ಅಪ್ಪ. ಅದು ನೀವ್ ಏನ್ ಹೇಳಿದ್ರು ಕೇಳ್ತೇನೆ, ಅದೊಂದು ಕೇಳುವುದಿಲ್ಲ. ಇಲ್ಲಪ್ಪ, ನೀನೇ ಅಪ್ಪ. ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ. ನಿನಗೆ ಉದಾಹರಣೆ ಹೇಳ್ತೇನೆ. ಉದಾಹರಣೆ ಮತ್ತು ನಮ್ ಕತೆ ಮುಗಿ. ಈಗ ನೋಡು, ಒಬ್ಬ ಒಂದು ಭತ್ತದ ಮೂಟೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಹೌದು, ಅವ ಹೋಗ್ತಾ ಇರೋ ಬೇರೆಯವರ ಗದ್ದೆಯಲ್ಲಿ ದಾಡ್ತಾ ಇರ್ತಾನೆ. ಹೌದು, ಆಗ ನಾಲ್ಕು ಬೀಜ ಉದ್ರೆ ಅಲ್ಲಿ ಬೆಳೀತಾರೆ, ಆಗ ಅಲ್ಲಿ ಬೆಳೆ ಬರ್ತದೆ. ಉಳಿದ ಬೆಳೆ ಒಟ್ಟಿ ಆ ಭತ್ತ ಸೇರಿಗೆ ಸೇರುವುದು ಯಾರಿಗೆ? ಆ ಗದ್ದೆಯವನಿಗೆ ಬಿಟ್ರೆ ಮೂಟೆ ಹೊತ್ಕೊಂಡು ಹೋಗೋವನಿಗಲ್ಲ. ಇದು ಇದು ನಿನ್ನ ಕ್ಷೇತ್ರವಾದದ್ರಿಂದಾಗಿ ಈ ಬೆಳೆಗೆ ನೀನೇ ಯಜಮಾನ ಬಿಟ್ಟು ಬೇರೆಯವರು ಆಗುದು ಬರುವುದಿಲ್ಲ. ಇದು ಒಂದು ಸಿಕ್ಕುವ ಉದಾಹರಣೆ ಅಂದ್ರೆ, ಆ ಭತ್ತದ ಮೂಟೆ ಹೊತ್ತುಕೊಂಡು ಹೋಗುವಾಗ ಆಕಸ್ಮಿಕವಾದ ಆ ತೂತಿನಿಂದ ಉದುರಿದ ಕಾಳು ಬಿದ್ದಾಗ ಅಲ್ಲಿ ಅಲ್ಲಿ ಒಟ್ಟಿಗೆ ನಾಲ್ಕೇ ಭತ್ತದ ತನೆ ಹುಟ್ಕೊಳ್ತದ, ಅನೇಕ ಹುಟ್ಕೊಳ್ತದ, ಅನೇಕ ಹುಟ್ಕೊಳ್ತದೆ. ಅದು ನಾಲ್ಕು ಪ್ರತ್ಯೇಕ ಯಾವುದೊಂದು ಗೊತ್ತಾಗುವುದಿಲ್ಲ.
ಈಗ ಇಲ್ಲಿ ನನಗೆ ಗೊತ್ತಾಗ್ತದೆ ಬೇರೆ ಯಾರು ಇಲ್ಲ ನಮ್ಮ ಮಕ್ಕಳು ಬೇರೆ ಬೇರೆ ಯಾವ್ದಾದ್ರು ಉದಾಹರಣೆ ಎಲ್ಲೆಲ್ಲಿಯ ಬಿದ್ದ ಬೀಜದ ಕತೆ ಬೇಡ ಬೇರೆ ಕತೆ ಉಸಿರಿ ಬಿತ್ತ ನಾಲ್ಕು ಬೀಜವು ಮೊಳಕೆ ಹೊಡೆಯಲೇಬೇಕೆನ್ನುವ ನಿಯಮವೇನೂ ಇಲ್ಲ. ಕೆಲವೊಂದು ಚೆಳ್ಳಾಗಿರುತ್ತದೆ ಅದು ಹುಟ್ಟುವುದಿಲ್ಲ. ಸರಿ, ನಾನು ಏನು ಮಾಡಲಿ, ನನಗೆ ಅಪ್ಪ ಹೇಳಿಸಿಕೊಳ್ಳೋದಕ್ಕೆ ಮನಸ್ಸಿಲ್ಲ. ಆದ್ರೆ ಅನಿವಾರ್ಯ ಹೇಳಿಸಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಲೋಕಮುಖಕ್ಕೆ ತೋರಿಸುವುದಕ್ಕಾದರೂ ನಿಮ್ಮ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಬೇಕಾಗಿ ಆದರೂ ನೀನದನ್ನ ಮೇಲ್ನೋಟಕ್ಕೆ ನೀವು ಅಂತರಂಗಿಕೂ ಒಪ್ಪಿಕೊಳ್ಬೇಡ. ನಾನು ಗಂಡಾಗ್ಲಿ ಹೆಂಡಾಗ್ಲಿ ನಾನು ನನ್ನ ಮಗ ಮಗಳು ಅಂತೂ ಒಪ್ಪುವುದಿಲ್ಲ. ಒಪ್ಪಿಕೊಳ್ಳುವುದು ಬೇಡ ನೀನು. ಅದೇ ನೀವು ಒಪ್ಪಿಕೊಳ್ಳುವ, ಆದ್ರೆ ಸಮಾಜಕ್ಕೆ, ಸಮಾಜ ಅಪ್ಪ ನಾನು ಅವರ ಅಪ್ಪ ಅಲ್ಲ ಅಂತ ನೀನು ಹೇಳಿಬಿಟ್ರೆ ಅನುಮಾನ ಹಾಕಿದ್ರಿ ಯಾರು ಅಂತ ಅವ್ರು ಕೇಳುವ ಅನುಮಾನ ಪ್ರಾರಂಭ ಆಗ್ತದೆ. ಅವ್ರನ್ನ ತೋರಿಸ್ಬೇಕು. ಯಾರನ್ನು ಅಂತ ನನ್ನಲ್ಲಿ ಕೇಳಿದ್ರೆ ಏನಾದ್ರೂ ಹೇಳ್ಬಹುದು. ನೀವ್ ಎಲ್ಲಿಯಾದ್ರೂ ಹೋಗುವ, ನಿಮ್ಮಲ್ಲಿ ಕೇಳಿದ್ರೆ ಅದು ಮುಗಿದೋಯ್ತು. ಆಗ ನಿನ್ನ ಹೆಂಡತಿಯ ಕುರಿತಾಗಿ ಬೇಡದ ಮಾತು ಹುಟ್ಟಿಕೊಳ್ತಾರೆ. ಆದ್ದರಿಂದಾಗಿ ನೀನು ಅದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ಅಪ್ಪ ಎನ್ನುವುದಾಗಿ ಹೇಳಿಸಿಕೊಳ್ಳಲೇಬೇಕು. ಸರಿ, ಯಾವಾಗಲೂ ಹಾಗೆಯೋ, ಒಳ್ಳೆಯ ಬೀಜ ನೆಲಕ್ಕೆ ಬೀಳದೆ ಬೆಳೆ ಬರುವುದಿಲ್ಲ. ಹೇಳಿ ಹೇಳಿ ಹೇಳಿ, ನಿಮ್ಗೆ ಹೇಳು ಕಾಲ, ನಮ್ಗೆ ಹೇಳಿಸ್ಕೊಳ್ಳು ಕಾಲ. ಸಜ್ಜನರ ತ್ಯಾಗ ಇಲ್ಲದೆ ಲೋಕಕ್ಕೆ ಒಳಿತಾಗುವುದಿಲ್ಲ. ಭೂಮಿ ತಾಯದೆ ಮಳೆ ಬರುವುದಿಲ್ಲ. ಇದೆಲ್ಲ ನಡೆಯಬೇಕು ಎನ್ನುವುದಾಗಿ ದೈವ ಸಂಕಲ್ಪ ಎಂತ ಆದ್ರೆ ಏನನ್ನೂ ಮಾಡುವ ಹಾಗಿಲ್ಲ. ಹಾಗಂತ ಒಂದು ಕೆಲಸ ಮಾಡು. ಈಗ ಅವ ಮಗ ಹುಟ್ಟಿಕೊಳ್ತಾನಲ್ಲ, ಹೇಗೂ ರಕ್ಕಸನಿಂದ ಆದ ಸಂತಾನ ಅವ್ರ ಮಾಡಿದ ಬಿಟ್ಟು ಬಿಡು. ಸರಿ, ಅವ್ ಹಾಳಾಗಿ ಹೋಗುದಿದ್ರು ಹೋಗ್ಲಿ. ಸರಿ, ಎಷ್ಟು ಹಾಳಾಗಲಿ ಅವ, ನಾಳೆ ಅಂತದ್ದನ್ನ ನಿಗ್ರಹಿಸುವುದಕ್ಕಾಗಿಯೋ ನಿಯಂತ್ರಿಸುವುದಕ್ಕಾಗಿಯೋ ಭಗವಂತನೇ ಭೂಮಿಗಿಳಿದು ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿ. ಸರಿ ಸರಿ ಸರಿ, ಆ ರೀತಿಯಲ್ಲಿ ಅವ ಹಾಳಾಗುಷ್ಟು ಹಾಳಾಗಿ ಹೋಗ್ಲಿ, ಬಿಟ್ಟು ಬಿಡು ಅವನನ್ನು. ಹಾಗೆ ಮಾಡ್ತೇನೆ. ಯಾಕೆ ಹೇಳ್ತೇನೆ, ಭಗವಂತ ಭೂಮಿಗಿಳಿದು ಬರುವುದಕ್ಕಾಗಿ ಒಂದು ವೇದಿಕೆಯನ್ನು ಸ್ವಚ್ಛಪಡಿಸಿಕೊಳ್ಳುವುದಕ್ಕಾಗಿ ಇಂಥದ್ದನ್ನು ನಾನು ಇಡಿಸ್ತಾನೆ. ಹೌದು ಸ್ವಾಮಿ. ಆಗ ಪಾಪ ಕೆಲವು ಸಜ್ಜನರು ಬಲಿಯಾಗುವುದು ಅನಿವಾರ್ಯ. ಅದು ಹೇಳಿದ್ನಲ್ಲ, ಒಳ್ಳೆ ಬೀಜ ಭೂಮಿಗೆ ಬೆಳೆದ ಬೆಳೆ ಬರ್ತದೆ ಅಂತ. ಅದು ಹೌದು ಸ್ವಾಮಿ. ಈ ಸಜ್ಜನರ ತ್ಯಾಗ, ನಿನ್ನಂಥವನ ತ್ಯಾಗ. ಹಾಲು ಕೆಟ್ಟ ಹೊರತು ಮೊಸರು ಬೆಣ್ಣೆ ತುಪ್ಪ ಸಿಗುವುದೇ ಸಿಗುವುದಿಲ್ಲ. ಅದ ಬೇಕೇ ಬೇಕಲ್ಲ, ಮೊಸರು ಬೆಣ್ಣೆ ತುಪ್ಪ ಬೇಕಲ್ಲ, ಆವಾಗ ಹಾಲು ಕೆಡಲೇಬೇಕು. ಸರಿ, ಆದ್ದರಿಂದಾಗಿ ನೀನು ಅವಳ ಕುರಿತಾಗಿ ಕೆಟ್ಟ ಭಾವನೆಯನ್ನು ತಿಳಿಯೋದು ಬೇಡ. ಸರಿ, ಮಗು ಹುಟ್ಟಿಕೊಳ್ಳಿ, ಅವನು ಹೇಗೆ ಬೇಕು ಬೆಳೆದುಕೊಳ್ಳಿ. ಆಗಿತ್ತ ಆಗಿದ್ರೆ ನಮೋ ನಮ ಒಳ್ಳೆ ನಮೋ ನಮ Mm-hmm.